कर्नाटकद बीजेपी सरकार 10 मुस्लिम कॉलेजಗಳನ್ನು प्रारंभ ಮಾಡಬೇಕು ಅಂತನ್ನುವಂತದ್ದು ನಿರ್ಧಾರ ಮಾಡಿತು ಖಂಡನೀಯವಾಗಿದೆ ಇದನ್ನ ಬಲವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಎಲ್ಲಾ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇಡಿ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ನವರು ಅಪೀಸ್ಮೆಂಟ್ ಮಾಡಿದ ಪರಿಣಾಮದಿಂದಲೇ ಇವತ್ತಿನ ತನಕ ಮುಸ್ಲಿಮರ ಭಯೋತ್ಪಾದನೆ ಇರಬಹುದು ಮತಾಂಧತೆ ಇರಬಹುದು ಲವ್ ಜಿಹಾದ್ ಇರಬಹುದು ಗೋಹತ್ಯೆ ಇರಬಹುದು ಅಜಾನ್ ಇರಬಹುದು ಹಿಜಾಬಿನ ಸಂಬಂಧಪಟ್ಟಾಗಿರಬಹುದು ಸಂವಿಧಾನ ವಿರೋಧಿ ನೀತಿ ಇರಬಹುದು ಇದನ್ನ ಪಾಲಿಸಿದ್ದೆ ಈ ಕಾಂಗ್ರೆಸ್ಸಿನ ನೀತಿಯಿಂದ ತುಷ್ಟೀಕರಣದ ನೀತಿಯಿಂದ ಬಿಜೆಪಿಯವರು ಕೂಡ ನೀವು ತುಷ್ಟೀಕರಣ ಮಾಡಿ 10 ಮುಸ್ಲಿಂ ಕಾಲೇಜ್ ಪ್ರತ್ಯೇಕವಾಗಿ ಅವರು ಕೊಡ್ತಾ ಇರುವಂತದ್ದು ತಪ್ಪು ಇದನ್ನ ವಿರೋಧ ಮಾಡ್ತಾ ಇದ್ದೀನಿ ನಾನು ಹೇಳೋದು ಈ ರೀತಿಯ ಹಿಜಾಬಿನ ಸಲುವಾಗಿ ನಾಳೆ ಹಿಜಾಬಿನ ಸಲುವಾಗಿ ಮುಸ್ಲಿಂ ಕಾಲೇಜ್ ನೀವು ಅನುಮತಿ ಕೊಟ್ಟರೆ ಬುರ್ಕಾದ ಸಲುವಾಗಿ ಅಜಾನ್ ಸಲುವಾಗಿ ನಮಾಜ್ ಸಲುವಾಗಿ ಹೀಗೆ ಪ್ರತ್ಯೇಕ ಕಾಲೇಜುಗಳ ನಿರ್ಮಾಣ ಮಾಡುವಂತದ್ದು ಪ್ರತ್ಯೇಕತೆ ಮನೋಭಾವನೆ ಬೆಳೆಸುತ್ತಾ ಇರುವಂತದ್ದು ಸರಿಯಲ್ಲ ಸೋ ಆ ಹಿನ್ನೆಲೆಯಲ್ಲಿ 10 ಮುಸ್ಲಿಂ ಕಾಲೇಜನ್ನು ಇವತ್ತೇನ ಸರ್ಕಾರ ಡಿಕ್ಲೇರ್ ಮಾಡಿದೆ ಅದನ್ನು ವಾಪಸ್ ತಗೊಳ್ಳಬೇಕು ರದ್ದು ಮಾಡಬೇಕು 2.5 ಕೋಟಿ ರೂಪಾಯಿ ಒಂದೊಂದು ಕಾಲೇಜ್ ಈಗಾಗಲೇ 2 ಕಾಲೇಜಿಗೆ ಸ್ಯಾಂಕ್ಷನ್ ಆಗಿದೆ ಅಂತನ್ನುವಂತದ್ದು ಕೂಡ ಗಮನಕ್ಕೆ ಬಂದಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಕಾಲೇಜ್ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ಅಂತನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಬಲಿದಾನ ಆದರೂ ಚಿಂತೆ ಇಲ್ಲ ಈ 10 ಮುಸ್ಲಿಂ ಕಾಲೇಜಿಗೆ ಅವಕಾಶ ಕೊಡೋದಿಲ್ಲ ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ